ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ, ಮಾಂಗಲ್ಯ ಚೈನ್ ಡಿಸೈನು. ತುಂಬಾ ನ್ಯೂ ಟ್ರೆಂಡಿ ಡಿಸೈನ್. ಈ ಥರ ಸರನ ಎಲ್ಲರೂ ಮಾಡಿಸ್ಕೊಳಕ್ಕೆ ಇಷ್ಟಪಡ್ತಾನೆ ಇರ್ತಾರೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮಾಂಗಲ್ಯ ಚೈನ ಡಿಸೈನ ತೋರಿಸ್ತಾ ಇದ್ದೀನಿ, ಕರಿಮಣಿ ಮತ್ತು ಗೋಲ್ಡಲ್ಲಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕಡಿಮೆ ಲೈಟ್ ವೆಯ್ಟಾಗಿ, ಕಡಿಮೆ ಗ್ರಾಮ್ಸಲ್ಲೆಲ್ಲ ಈ ಥರ ಅಟ್ರ್ಯಾಕ್ಟಿವ್ ಆಗಿರುವಂತಹ ನ್ಯೂ ಪ್ಯಾಟ್ರನ್ ಮಂಗಳಸೂತ್ರಗಳೆಲ್ಲ ಸಿಗ್ತಾ ಇರ್ತವೆ. ಇದು ಬಂದು ಆರ್ ಜೆ ಜುವೆಲ್ಲರ್ಸ್ ಹಾಸನಲ್ಲಿ ತೋರಿಸ್ತಾ ಇರೋದು. ಇದು ನೋಡಿ ಎಷ್ಟು ಲೈಟ್ ವೆಯ್ಟಾಗಿದೆ, ಮತ್ತು ಚಿಕ್ಕದಾಗಿ ಎಳೆ ಕೂಡ ಇದೆ. ಇದೆಲ್ಲ 19 ಗ್ರಾಮ್ಸ್, 20 ಗ್ರಾಮ್ಸ್, 21 ಗ್ರಾಮ್ಸ್ ಈ ರೇಂಜಲ್ಲಿ ಸಿಗುತ್ತೆ. ನೋಡಿ, ಇದು ನನ್ನ ಮಂಗಲ್ಯ ಚೈನ್ ಡಿಸೈನು. ನಾನು ಕೂಡ ಅದೇ ದಿನದಲ್ಲಿ ಮಾಡಿಸ್ಕೊಂಡಿದ್ದೀನಿ. ಯಾವ ಥರ ಇದೆ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ಈ ಥರ ಚೈನ್ನ ಮಾಡಿಸ್ಕೊಂಡಿದ್ದೀವಿ. ನೋಡಿ, ಗೋಲ್ಡು ವಿತ್ ಕರಿಮಣಿ ಕಾಂಬಿನೇಷನಲ್ಲಿದೆ. ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಈ ಚೈನು. ಇದಕ್ಕೆ ತಾಳಿನೂ ಕೂಡ ಹಾಕೊಬೋದು, ಇಲ್ಲ ಅಂದರೆ ಪೆಂಡೆಂಟು ಕೂಡ, ಒಂದು ಡಾಲರ್ ಪೆಂಡೆಂಟ್ ಕೂಡ ಮಾಡಿಸ್ಕೊಂಡು ಹಾಕೊಬೋದು. ದೊಡ್ಡದಾಗಿ ತುಂಬಾ ಚೆನ್ನಾಗಿರುತ್ತೆ. 2-1 ಕಾಂಬಿನೇಷನ್ನಾಗಿ ಇದು ನಮಗೆ ಸಿಗುತ್ತೆ. 916 ಹಾಲ್ಮಾರ್ಕಲ್ಲೇ ಸಿಗುತ್ತೆ ಚಿನ್ನ. ಇದು ಹಾಸನಲ್ಲಿ ಭೀಮಾ ಜುವೆಲ್ಲರ್ಸ್ ಇದೆ, ಅಲ್ಲಿ ತಗೊಂಡಿದ್ದು. ಫಸ್ಟ್ ಟೈಮ್ ಹಾಸನಲ್ಲಿ ಭೀಮಾ ಜುವೆಲ್ಲರ್ಸ್ ಓಪನ್ ಆಗಿತ್ತು, ಆವಾಗ ಇದನ್ನು ನಾನು ತಗೊಂಡಿದ್ದಲ್ಲಿ. ತುಂಬಾ ಇಷ್ಟ ಆಗಿದೆ ಈ ಕಲೆಕ್ಷನ್ ಕೂಡ ನನಗೆ. ನೋಡಿ ಯಾವ ಥರ ಇದೆ ಅಂತೇಳಿ, ತುಂಬಾ ಲೈಟ್ ವೆಯ್ಟಾಗಿದೆ. ಇದು 45 ಗ್ರಾಮ್ಸ್ ಇದೆ, 5 ಗ್ರಾಮ್ಸ್ ಕರಿಮಣಿ, ಇನ್ನು ಮಿಕ್ಕಿದ್ದೆಲ್ಲ ಗೋಲ್ಡು. ತುಂಬಾ ಚೆನ್ನಾಗಿದೆ, ಅಟ್ರ್ಯಾಕ್ಟಿವ್ ಆಗಿದೆ, ತುಂಬಾ ಲುಕ್ ಕೊಡುತ್ತೆ. ಔಟ್ಲುಕ್ ಅಂತೂ ಸೂಪರಾಗಿ ಕಾಣಿಸುತ್ತೆ. ಇದಕ್ಕೆ ನಾವು ಇದಕ್ಕೆ ದೊಡ್ಡದಾಗಿರುವಂಥ ಒಂದು ಪೆಂಡೆಂಟ್ ಮಾಡಿಸಾಕಂದ್ಬಿಟ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವರು ಈ ಥರ ಡಿಸೈನ್ ಆಗಿರುವಂಥ ಕರಿಮಣಿ ಕಾಂಬಿನೇಷನ್ ಇರೋ ಚೈನ್ಗಳನ್ನ ಇಷ್ಟಪಡ್ತಾ ಇರ್ತಾರೆ. ಆ ಥರ ಇರೋರು ಈ ಥರ ಚೈನ್ನ ಮಾಡಿಸ್ಕೊಬೋದು. ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ಜಾಸ್ತಿ ಎಲ್ಲ ಗೋಲ್ಡೆಲ್ಲ ಯೂಸ್ ಮಾಡ್ತಾರೆ ಗೋಲ್ಡ್ ಚೈನ್ಗಳನ್ನೇ. ಈ ಥರ ಚೈನ್ನ ತೊಗೊಂಡ್ರೆ ಎರಡಕ್ಕೂ ಕೂಡ ಕಾಂಬಿನೇಷನ್ನಾಗಿ ಮಾಡ್ಕೊಬೋದು ನಾವು. ನೋಡಿ ಎಷ್ಟು ಲುಕ್ಕಾಗಿದೆ ಅಂತ ಹೇಳಿ, ಮಧ್ಯೆ ಮಧ್ಯೆ ಕರಿಮಣಿ ಮತ್ತು ಗೋಲ್ಡು, ಯಾವ ಥರ ಚಿಕ್ಕ ಚಿಕ್ಕದಾದಂಥ ಮಣಿಗಳ ರೀತಿಯಲ್ಲಿ ಇದೆ ನೋಡಿ ಇದು ಚೈನು. ಫ್ರೆಂಡ್ಸ್, ಈ ಮಾಂಗಲ್ಯ ಚೈನ್ ಡಿಸೈನ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.